ಏಯ್ ಎಷ್ಟು ದಿನದಿಂದ ನಡೆಯುತ್ತಿದೆ ವ್ಯವಹಾರ ಹಾ ಅವತ್ತು ಕರೆಂಟ್ ಹೋದಾಗ ಮಳ್ಳಿ ತರ ರೂಮ್ ಅಲ್ಲಿ ಕೂತಿದ್ದೆಲ್ಲ ಅವತ್ತೆ ಏನು ನಡೆಯುತ್ತಿದೆ ಅಂತ ನನಗೆ ಗೊತ್ತಿತ್ತೆ ನನ್ನ ಜೊತೆ ಮದುವೆ ಅವನ ಜೊತೆ ಶೋಭ ನನ್ನನ್ನ ಯಾಮಾರ್ಸಿ ಅವನ ಜೊತೆ ಓಡೋಬೇಕು ಅಂತ ಸ್ಕೀಮ್ ಹಾಕಿದ್ಯಾ ಹೂ ತಾಕ್ ಬಿಡ್ತೀನಿ ನನ್ನ ಬಗ್ಗೆ ತಿಳ್ಕೊಳ್ಳದೆ ನಿನ್ನ ಪ್ರೀತಿಸೋ ಧೈರ್ಯ ಮಾಡಿದ್ದಕ್ಕೆ ಅವನು ತಲೆ ತೆಗೆದೆ ಬಿಡಲ್ಲ ಮೊದಲು ನಿನ್ನ ತಲೆ ಉಳಿಸ್ಕೊಳ್ಳೋದು ನೋಡು ಅವನು ಯಾರು ಅಂತ ನಿನಗೆ ಗೊತ್ತಿಲ್ಲ ಗೊತ್ತಾದ್ರೆ ಅದ್ರ ಹೋಗ್ತ್ಯಾ ಏಯ್ ಏಯ್ ದೊಡ್ಡ ಪಾಳೆಗಾರ ಅವನು ಹಾ ಅಲ್ಲ ಅವರ ಮಗ ಕೃಷ್ಣ ಕೃಷ್ಣನ ಕೃಷ್ಣ ಸೂರ್ಯಂತರ ಅವನು ಬೆಂಕಿಗೆ ನೀವೆಲ್ಲ ಸುಟ್ಟು ಹೋಗ್ತೀರಾ ಮುಂದೆ ನೋಡ್ತಾ ಇರೋ ಯಾರು ಬೆಂಕಿಗೆ ಯಾರು ಭಸ್ಮ ಆಗ್ತಾರೆ ಅಂತ ನನ್ನ ಹಟ ಸೋತ್ರೆ ನಿನ್ನ ನಕ್ಕತ್ತ ಸಾಕ್ ಬಿಡ್ತೀನಿ ನಿನ್ನ ಗಂಟೆ ಆಗಿದ್ರೆ ಅವನನ್ನ ಎದುರಿಸಿ ಗೆದ್ದು ನನ್ನನ್ನ ಪಡ್ಕೋ ನನ್ನ ಪ್ರೀತಿ ಗೆಲ್ಲತಾ ಅಥವಾ ನಿನ್ನ ಹಟ ಗೆಲ್ಲತಾ ನೋಡೇ ಬಿಡೋಣ ಕೃಷ್ಣ ಕೃಷ್ಣ ಬದುಕಿದಾನ ನೋಡಿದ್ರಾ ಅವನು ಸತ್ತು ಹೋಗಿದಾನೆ ಯಾವುದೇ ಕಾರಣಕ್ಕೂ ಬರಲ್ಲ ಅಂದ್ರೆ ಮೂಲ ಕೆದಕೊಂಡು ಹೋಗಿದ್ದಕ್ಕೆ ವಿಷಯ ನಂಬುಡಕ್ಕೆ ಬಂತು ಆದ್ರೆ ಇವನೇ ಕೃಷ್ಣ ಅಂತ ರುಕ್ಮಿಣಿಗೆ ಹೇಗೆ ಗೊತ್ತಾಯ್ತು ಇವನೇ ಕೃಷ್ಣ ಅಂತ ಊರು ಗೊತ್ತಾದ್ರೆ ಪಟ್ಟಾನೂ ಇಲ್ಲ ಮದುವೆನೂ ಇಲ್ಲ ನಾವು ಕಂಡ ಕನಸೆಲ್ಲ ಮಣ್ಪಾಲಾಗುತ್ತೆ ಯೋಚನೆ ಮಾಡಬೇಡ ಊರವರಿಗೆ ಅವನೇ ಕೃಷ್ಣ ಅಂತ ಅರ್ಥ ಮಾಡ್ಸೋಕೆ ಹೋಗಲ್ಲ ಅಂತ ವಿಷಯ ಏನಿದೆ ಅವರ ಅಪ್ಪನ ಸಾವು ಅದೇ ಅವನ ದೌರ್ಬಲ್ಯ ಮುಂದಿನ ಆಟ ನಡೆಸೋದಕ್ಕೆ ನಮಗೆ ಬಲ ಇನ್ನು ಅವನು ಇಲ್ಲಿ ಉಳಿಯೋದಕ್ಕೆ ಟೈಮ್ ಕೊಡಬಾರದು ಅಷ್ಟು ಸುಲಭಕ್ಕೆ ನಿನ್ನ ಅವನ ಪಾಲಾಗಕ್ಕೆ ಬಿಡ್ತೀನ ನಿನ್ನೆ ಅಲ್ಲ ರುಕ್ಮಿಣಿ ನಾಯಕನ ಪಟ್ಟ ಯಾವುದೋ ಅವನಿಗೆ ಬಿಡಲ್ಲ ಏಯ್ ಏಯ್ ನಿನ್ನ ಗಂಡಸ್ತನ ಏನಿದ್ರು ನನ್ನ ಹತ್ರ ತೋರಿಸು ನನ್ನ ಮೇಲಿರೋ ಕೋಪನ ಆ ಮೂಕ ಪ್ರಾಣಿ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ ಯಾಕೆ ಅಂದ್ರೆ ನಮ್ಮಿಬ್ಬರ ಮಧ್ಯ ದುಶ್ಮಣಿ ಹುಟ್ಟಕ್ಕೆ ಇದೇ ಕಾರಣ ಅಲ್ವಾ ಕೃಷ್ಣ ಶತ್ರುತ್ವ ಉಳಿತು ಶತ್ರು ಉಳಿಲಿಲ್ವಲ್ಲ ನಾನು ಮೆರೆಯೋದನ್ನ ನೋಡೋದಕ್ಕೆ ಅನ್ನೋ ಕೊರಗಿತ್ತು ನೀನು ಬದುಕಿರೋದನ್ನ ಕೇಳಿ ಅದರಲ್ಲೂ ಊರಿಗೆ ಬಂದಿದ್ದನ್ನ ನೋಡಿ ಖುಷಿ ಆಯ್ತು ರುಕ್ಮಿಣಿ ಹುಟ್ಟಕ್ ಮುಂಚೆ ನಿನ್ನ ಕಮಿಟ್ಮೆಂಟ್ ಈಗ ನನ್ನ ಕಮಿಟ್ಮೆಂಟ್ ಅವಳು ಇಷ್ಟು ದಿನ ನಿನ್ನ ಬೈದ ನೆರಳಲ್ಲಿದ್ಲು ಆದ್ರೆ ಈಗ ನನ್ನ ಪ್ರೀತಿ ಬಲದಲ್ಲಿದ್ದಾಳೆ ಅವಳು ನನ್ನ ಹುಡುಗಿ ನನ್ನ ಪ್ರೀತಿ ಯಾವುದೇ ಕಾರಣಕ್ಕೂ ನಿನಗೆ ಸಿಗಲ್ಲ ಹಂಗ ಬಿಡೋದೇ ಆದ್ರೆ ಅವಳನ್ನ ಅನುಭವಿಸೇ ಬಿಡ್ತೀನಿ ಅದಕ್ಕೆ ಮುಂಚೆ ನಿನ್ನ ಮುಗಿಸ್ತೀನಿ ಏಯ್ ಬರಾ ಹೊಡಿಯಾ 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 ಹೊಡಿ 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 ಏಯ್ ನಿಲ್ತು ನೋಡ್ರಪ್ಪ ನೋಡ್ರಯ್ಯಾ ಹುಡುಗಿ ಮೇಲೆ ಕಣ್ಣಾಕಿದ್ದು ಅಲ್ದೆ ಕೇಳಕ್ ಬಂದ ನನ್ನ ಮಗನ ಹೆಂಗ್ ಬಡಿತಾವ್ ನೋಡ್ರಯ್ಯಾ ಇವನು ರುಕ್ಮಿಣಿ ಬಗ್ಗೆ ಬಹಳ ಕೆಟ್ಟದಾಗ ಮಾತಾಡ್ದ ಅದನ್ನ ಕೇಳೋ ಹಕ್ಕು ನಿಂಗೇನಿದೆ ಇದೆ ಇವನಿಗೆ ಎಲ್ಲ ಹಕ್ಕು ಇದೆ ಯಾಕಂದ್ರೆ ಇವನು ಈ ಊರಿನ ಪಾಳ್ಳೆಗಾರ ಸೂರ್ಯನಾರಾಯಣನ ಏಕೈಕ ಪುತ್ರ ಕೃಷ್ಣ ಕೃಷ್ಣ ನಮ್ಮ ಕೃಷ್ಣನ ನಮ್ಮ ಅಣ್ಣನ ಮಗ ಕೃಷ್ಣನ ಗುರುಗಳೇ ಇದು ಇಡೀ ಊರು ಊರೇ ಖುಷಿ ಪಡಬೇಕಾದ ವಿಷಯ ಗುರುಗಳೇ ಅಲ್ಲ ನೀವು ಹೇಳೋದು ಸತ್ಯನೇ ಆಗಿದ್ರೆ ಇದರಲ್ಲಿ ಖುಷಿ ಪಡೋದಕ್ಕಿಂತ ಅನುಮಾನ ಪಡೋದೇ ಜಾಸ್ತಿ ಇದೆ ಎಂತ ಅನುಮಾನ 26 ವರ್ಷದ ಹಿಂದೆ ಸತ್ತು ಹೋಗಿದ್ದ ಕೃಷ್ಣ ಈಗ ಹೇಗೆ ಬದುಕು ಬಂದ ಇಷ್ಟು ವರ್ಷ ಎಲ್ಲಿದ್ದ ಮತ್ತೆ ಇಲ್ಲಿವರೆಗೂ ಇಲ್ಲಿಗೆ ಯಾಕೆ ಬರಲಿಲ್ಲ ಹೋಗ್ಲಿ ಬಂದ ಮೇಲಾದ್ರೂ ಊರಿನ ಜನಗಳನ್ನೆಲ್ಲ ಕರೆದು ಹೇಳ್ಬೋದಾಗಿತ್ತು ಅದು ಹಾಳಾಗೋಗ್ಲಿ ನನ್ನ ಮಗ ಬರ್ತಾನೆ ಒಂದಲ್ಲ ಒಂದು ದಿವಸ ಬಂದೇ ಬರ್ತಾನೆ ಅನ್ನೋ ನಂಬಿಕೆಯಲ್ಲಿ 26 ವರ್ಷ ಕಳೆದ್ಲಲ್ಲ ನಮ್ಮ ಅತ್ತಿಗೆ ಅವಳ ಹತ್ರ ಹೋಗಿ ಯಾಕೆ ಹೇಳಲಿಲ್ಲ ಮತ್ ಈಗ ಯಾಕೆ ಮೌನವಾಗಿದ್ದಾನೆ ಸ್ವಾಮಿ ಅವನು ಇಷ್ಟು ವರ್ಷ ಯಾಕೆ ಬರ್ಲಿಲ್ಲ ಅಂತಂದ್ರೆ ನೀನು ಮಧ್ಯ ಬಾಯ ಹಾಕ್ಬೇಡ ಈವರೆಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಇದು ನಮ್ಮನೇದು ಊರಿಂದು ವ್ಯಾಜ್ಯ ಜಾಗ ಖಾಲಿ ಮಾಡೋ ಇಲ್ಲಿಂದ ಹೋಗೋ ಇಲ್ಲಿಂದ ಅಲ್ಲ ಹ
ಅತ್ತಿಗೆ ಅತ್ತಿಗೆ ನಿಧಾನ ನಿಧಾನವಾಗಿ ಬನ್ನಿ. ನಿಮ್ಮ ನಂಬಿಕೆ ನಿಜ ಆದ್ರೂ ಯಾವ ಪ್ರಯೋಜನನೂ ಇಲ್ಲ. ಅಂದ್ರೆ ಅಣ್ಣನ ಸಾವಿಗೆ ಯಾರ ಕಾರಣ ಅಂತ ಕೃಷ್ಣ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾನೆ ಕೇಳಿ. ಕೃಷ್ಣ ಏನು ಇವ್ರು ಹೇಳ್ತಾ ಇರೋದು? ಅವರ ಸಾವಿಗೆ ಯಾರ ಕಾರಣ? ನಾನೇ. ಆದ್ರೆ ಕೇಳಿದ್ರೇನಪ್ಪ ರಹಸ್ಯನ? ಆ ಭಯ ಇದ್ದಿದ್ದಕ್ಕೆ ಇವನು ಇಷ್ಟು ವರ್ಷ ಇಲ್ಲಿಗೆ ತಲೆ ಹಾಕಿರ್ಲಿಲ್ಲ. ಈಗ ಹೇಗಾದ್ರೂ ಮಾಡಿ ಪಟ್ಟದಲ್ಲಿ ಕೂತು ಊರನ್ನಾಳೋ ಮಸಲತ್ತು ಮಾಡ್ಕೊಂಡು ಬಂದಿದ್ದಾನೆ. ಪಾಪಿ, ನಿನಗೋಸ್ಕರ ಎಷ್ಟು ವರ್ಷ ಕಾದ್ನಲ್ಲೋ. ನಿಮ್ಮಪ್ಪನ ಸಾವಿಗೆ ನೀನೇ ಕಾರಣ ಆಗ್ತಿ ಅಂತ ಗೊತ್ತಿದ್ರೆ ಹುಟ್ಟುತ್ತಾನೆ ನಿನ್ನ ಕೊಂದು ಬಿಡ್ತಿದ್ದೆ ಕಣೋ. ಈ ಸತ್ಯ ನನಗೆ ಮೊದ್ಲೇ ಗೊತ್ತಿದ್ರೆ ಅವ್ರ ಹಿಂದೆನೆ ನಾನು ಹೊರಟೋಗ್ತೇನೆ. ನನ್ನನ್ನ ಅಮ್ಮ ಅಂತ ಕರೆಯೋ ಯೋಗ್ಯತೆ ನಿನಗಿಲ್ಲ. ಇನ್ಯಾವತ್ತು ನಿನ್ನ ಮುಖ ನಂಗೆ ತೋರಿಸ್ಬೇಡ. ಪಟ್ಟದ ಹುಣ್ಣಾರ ನಿನ್ ಮನಸ್ಸಲ್ಲಿದ್ರೆ ಕಿತ್ತಾಗ್ಬಿಡು. ಆ ಯೋಗ್ಯತೆ ನಿನಗಿಲ್ಲ. ಇವನನ್ನ ಊರಿನಿಂದ ಬಹಿಷ್ಕಾರ ಮಾಡೋದೇ ಸೂಕ್ತ ಅಂತ ನಾನು ಹೇಳ್ತಾ ಇದ್ದೀನಿ. ಪಟ್ಟ ಖಾಲಿ ಇದ್ರೆ ಕೆಟ್ಟ ಕಣ್ಣುಗಳು ಅದ್ರ ಮೇಲೆ ಬೀಳ್ತಾನೆ ಇರುತ್ತವೆ. ಅತ್ತಿಗೆ ಅವರೇ ನೋಡ್ರಪ್ಪ, ನಮ್ಮ ಅತ್ತಿಗೆ ಅವರ ಸಮ್ಮುಖದಲ್ಲೇ ನನ್ನ ಮಗ ಪ್ರತಾಪ್ ಆ ಸ್ಥಾನಕ್ಕೆ ಏರ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದನೂ ಬೇಕು. ಇದು ನನ್ನ ಮನವಿ ಅತ್ತಿಗೆ ಅವರೇ.